ನಿಮ್ಮ ಸಿನಿಮಾದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಪುನೀತ್ ಸರ್ ಕೂಡ ಒಂದು ರ್ಯಾಪ್ ಸಾಂಗ್ ಮಾಡಿದ್ರು ಅದು ಫಸ್ಟ್ ಟೈಮ್ ಕೂಡ ಸೊ ಅವರ ಜೊತೆ ಒಡನಾಟ ಹೇಗಿತ್ತು ನನ್ನ ಮೊದಲನೇ ಸಿನಿಮಾ ಜಾಲಿ ಡೇಸ್ ಆಡಿಯೋ ರಿಲೀಸ್ ಗೆ ಚೀಫ್ ಗೆಸ್ಟ್ ಅಪ್ಪು ಸರ್ ಸೊ ಅಲ್ಲಿಂದ ಅಂದ್ರೆ ಅಲ್ಲಿ ತನಕ ಥಿಯೇಟ್ರಲ್ನಲ್ಲಿ ನೋಡಿ ವಿಸಿಲ್ ಹೊಡೆದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಿದ್ದಂತ ಆ್ಯಕ್ಟ್ರು ನನ್ನ ಮೊದಲನೇ ಸಿನಿಮಾಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದು ನನ್ನ ಪುಣ್ಯ ಅದಾದಮೇಲೆ ಒಡನಾಟಗಳು ಅದೇ ಸಿಕ್ಕಿದಾಗ ಹಾಯ್ ಬಾಯ್ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಬಟ್ ನಂಗೆ ತುಂಬ ಶಾಕಿಂಗ್ ಅಂತ ಅನಿಸಿದ್ದು ಒಂದು ಸ್ಪ್ಯಾನಿಷ್ ಫಿಲ್ಮ್ ಫೆಸ್ಟಿವಲ್ಗೆ ನವಿಲಾದವರು ಅಂತ ಒಂದು ಸಿನಿಮಾ ಮಾಡಿದ್ವಿ ನಾವು ಬಿ ಎಮ್ ಗಿರಿರಾಜ್ ಅಂತ ನಿರ್ದೇಶಕರು ಸೊ ಅದರಲ್ಲಿ ನಾನೊಬ್ಬ ಮುಸಲ್ಮಾನ್ ಪಾತ್ರ ಮಾಡ್ತೀನಿ ಆ ಸಿನಿಮಾನ ನಾನೇ ಅವ್ರಿಗೆ ತೋರಿಸಿಲ್ಲ ಅಥವಾ ಲಿಂಕ್ ಕಳಿಸಿಲ್ಲ ಅಥವಾ ಇನ್ನೊಂದೇನೋ ಮಾಡಿಲ್ಲ ಅವರೇ ಯಾರ್ದೋ ಮುಖಾಂತರ ಆ ಸಿನಿಮಾ ನೋಡಿದ್ದಾರೆ ಸಿನಿಮಾ ನೋಡಿದ್ಮೇಲೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿ ನನ್ನ ನಂಬರ್ನ ತೆಗೆಸಿ ನನಗೆ ಫೋನ್ ಮಾಡಿ ಏಯ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದೀರಾ ಕಣ್ರಿ ವೆರಿ ಗುಡ್ ಈ ಥರದ್ದೇ ಸಿನಿಮಾಗಳು ಮಾಡಿ ಈ ಥರನೇ ಪರ್ಫಾರ್ಮೆನ್ಸ್ ಮಾಡಿ ನಂಗೆ ತುಂಬ ಇಷ್ಟ ಆಯಿತು ಅಂತ ಯಾರ ಮುಖಾಂತರನೋ ನನ್ನ ಫೋನ್ ನಂಬರ್ನ ತೊಗೊಂಡು ಮಾತಾಡೋದಿದೆಯಲ್ಲ ಅದು ಯಾವುದೋ ಥಿಯೇಟ್ರಲ್ಲೂ ರಿಲೀಸ್ ಆಗ್ತಿಲ್ತಿರೋ ಸಿನಿಮಾ ಅದು ಸೊ ಅಂದರೆ ಒಬ್ಬ ಮನುಷ್ಯ ಆಫ್ ಅಪ್ಪು ಸರ್ ಲೆವೆಲಲ್ಲಿ ಇರೋರು ಅದನ್ನು ಮಾಡದೇ ಇದ್ದರೆ ಯಾರಿಗೂ ಗೊತ್ತಾಗಲ್ಲ ಏನು ಕಳ್ಕೊಳ್ಳೋದು ಇಲ್ಲ ನನಗೂ ಗೊತ್ತಾಗೋದಿಲ್ಲ ಅವ್ರು ನೋಡಿದಾರೋ ಇಲ್ವೋ ನೋಡಿ ಕೂಡ ಸುಮ್ಮನಾಗ್ಬೋದಿತ್ತು ಬಟ್ ಸ್ಟಿಲ್ ಆ ಇನಿಷಿಯೇಟಿವ್ ತೊಗೊಂಡು ನನಗೆ ಫೋನ್ ಮಾಡಿ ಸಖತ್ತಾಗಿ ಮಾಡಿದ್ದೀರಾ ಅಂತ ಅಂದಾಗ ಏನಾಗುತ್ತೆ ಅಂದರೆ ಒಬ್ಬ ಯಂಗ್ಸ್ಟರ್ ಆಗಿ ಒಬ್ಬ ಅಪ್ಕಮಿಂಗ್ ಆ್ಯಕ್ಟ್ರಾಗಿ ಅದಕ್ಕಿಂತ ದೊಡ್ಡ ಪ್ರೋತ್ಸಾಹ ಇನ್ನೊಂದು ಬೇಕಾಗಿಲ್ಲ ಯಾಕೆಂದರೆ ಕಮಿಂಗ್ ಫ್ರಮ್ ಅ ಸೂಪರ್ ಸ್ಟಾರ್ ನೀನು ಚೆನ್ನಾಗಿ ಮಾಡಿದ್ಯಾ ನೀನು ಹಿಂಗೆ ಕಂಟಿನ್ಯೂ ಮಾಡು ಇದೇ ಥರದ ಪಾತ್ರಗಳು ಮಾಡು ಪರ್ಫಾರ್ಮ್ ಚೆನ್ನಾಗಿ ಮಾಡ್ತೀಯಾ ಅಂತ ಅಂದಾಗ ಒಂದು ಹೌಸ್ಫುಲ್ ಥಿಯೇಟ್ರು ಇಡೀ ಕರ್ನಾಟಕ ಅಷ್ಟು ಥಿಯೇಟರ್ಸ್ ಹೌಸ್ಫುಲ್ ಆಗಿ ಜನ ಹೇಳ್ದಂಗೆ ಲೆಕ್ಕ ಅದು ಯಾಕೆಂದರೆ ಅಷ್ಟು ಜನ ಅಪ್ಪು ಸರ್ಗೋಸ್ಕರ ಹೋಗ್ತಾರೆ ಸೊ ಆ ಅಪ್ಪು ಸರ್ ನಮ್ಗೆ ಹೇಳಿದಾಗ ಅಷ್ಟು ಜನ ಹೇಳ್ದಂಗೆ ಲೆಕ್ಕ ಸೊ ಆ ಥರ ಪ್ರೀತಿ ನಿಸ್ವಾರ್ಥ ಪ್ರೀತಿ ಅಂತಾರೆ ಅದನ್ನ ಅವ್ರಿಗಿಂತ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಮಾಡೋದು ಸೊ ಆ ಥರ ಕನೆಕ್ಷನ್ ಇತ್ತು ಅದಾದಮೇಲೆ ಇವಾಗ ಎಲ್ಲೋ ಬೋಟ್ ಸಾಂಗಿಗೆ ಕೇಳಿದ ತಕ್ಷಣ ಪಾಪ ಹಾಡಿದ್ರು ಸಾಂಗ್ನ ಬಿಡುಗಡೆ ಕೂಡ ಮಾಡ್ತೀನಿ ಅಂದರು ಬಟ್ ಅನ್ಫಾರ್ಚುನೇಟ್ಲಿ ಅಪ್ಪು ಸರ್ ಇಲ್ಲ ಬಟ್ ಫಸ್ಟ್ ಟೈಮ್ ರ್ಯಾಪ್ ಸಾಂಗ್ ಹಾಡಿರೋದು ಫಸ್ಟ್ ಟೈಮ್ ಎಲ್ಲೋ ಬೋಟ್ ಡ್ರೈವರ್ಸ್ಗೋಸ್ಕರ ಹಾಡಿರೋದು ನಮಗೆ ತುಂಬ ಖುಷಿ ಇದೆ ಅವರು ಹಾಡ್ಬೇಕಾದ್ರೆ ತುಂಬ ಖುಷಿಯಿಂದ ಹಾಡಿದ್ರು ಈ ಥರದ ಫಸ್ಟ್ ಟೈಮ್ ಆಗ್ತಾ ಇರೋದು ಎಕ್ಸ್ಪೆರಿಮೆಂಟು ಚೆನ್ನಾಗಾಗಲಿ ಅಂತ ಅವರ ಆಶೀರ್ವಾದ ಸದಾ ನಮ್ಮ ಜೊತೆಗೆ ಇರುತ್ತೆ ಅಂತ ಹೇಗಿತ್ತು ನೀವು ನೋಡಿ ಆ ಮೇಕಿಂಗ್ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಸಿಕ್ಕಾಬಿಡೆ ಜೋವಿ ಎಲ್ಲ ನಗ್ನಗ್ತಾ ಹಾಡ್ತಾರೆ ಅವರು ಥರ ಎಕ್ಸೈಟೆಡ್ ಆಗಿದ್ರು ಫಸ್ಟ್ ಟೈಮ್ ರ್ಯಾಪ್ ಹಾಡ್ತಾ ಇದ್ದೀನಿ ಡ್ರೈವರ್ಸ್ಗೋಸ್ಕರ ಹಾಡ್ತಾ ಇದ್ದೀನಿ ಏನೋ ಎಕ್ಸೈಟ್ಮೆಂಟ್ ಇತ್ತು ಆಮೇಲೆ ಕೆಲವು ಲಿರಿಕ್ಸ್ ಎಲ್ಲ ತುಂಬ ಇಷ್ಟಪಟ್ಟರು ಚೇತನ್ ಕುಮಾರ್ ಅವ್ರಿಗೆ ಈ ಟೈಮಲ್ಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬ ಚಾಲಕನ ಬಗ್ಗೆ ಬರೀಬೇಕು ಅಂತ ಅಂದಾಗ ಏನು ಬೇಕಾದ್ರೂ ಬರಿಬೋದು ಅವ್ರ ಕಷ್ಟ ಸುಖಗಳನ್ನ ಬಟ್ ಅವ್ರ ಫನ್ ಮೂಮೆಂಟ್ಸ್ನ ಅವ್ರು ಯಾವುದನ್ನು ಎಷ್ಟು ಇಷ್ಟಪಡ್ತಾರೆ ಅವ್ರು ನೋಡಿ ಜಾತಿ ಭೇದ ಧರ್ಮ ಇಲ್ಲ ಸೋಷಿಯಲ್ ಸರ್ವಿಸ್ ನಮ್ಮದು ಅಂತ ಒಂದು ಲೈನ್ ಬರುತ್ತೆ ಸೊ ನಾನು ಆವಾಗಲೇ ನಾನು ಒಂದು ಹೇಳಿದೆ ಕ್ಯಾಬ್ ಡ್ರೈವರ್ ಹೇಗೆ ಡ್ರೈವರು ಒಂದು ಫೋಟೋನೂ ಇಟ್ಟಿಲ್ಲ ಅಂತ ಹೆಂಗೆ ಕನೆಕ್ಟ್ ಆಗುತ್ತೆ ನೋಡಿ ಸೊ ಆ ಥರ ಸಿಂಪಲ್ ಲಿರಿಕ್ಸು ಬಟ್ ವಿತ್ ಲಾಡ್ ಆಫ್ ಮೀನಿಂಗ್ ಅಂತ ಹೇಳ್ಬೋದು ಆ ಥರ ಲಿರಿಕ್ಸ್ನ ತುಂಬ ಇಷ್ಟಪಟ್ಟು ಹಾಡಿದ್ರು ಆ್ಯಂಡ್ ಆ ಸಾಂಗ್ ಕೂಡ ಇವಾಗ ತುಂಬ ದೊಡ್ಡ ಹಿಟ್ ಆಗಿದೆ ಎಲ್ಲೋ ಬಂದು ನೋಡಿದರೆ ಅಂದರೆ ಒಂದು ತುಂಬ ವಿಶೇಷ ಇದೆ ಒಂದು ಕಂಟೆಂಟ್ ವೈಸ್ ಆಗಲಿ ಪುನೀತ್ ಸರ್ ಆಡಿರೋದಾಗಲಿ ಒಂದು ಸುದೀಪ್ ಸರ್ ಬೆಂಬಲ ಆಗಲಿ ಎಷ್ಟು ಲಕ್ ಅನಿಸುತ್ತೆ ನಿಮಗೆ ತುಂಬ ಇದೆಲ್ಲ ನೋಡಿ ಖಂಡಿತ ಅಷ್ಟೇ ಅದು ಒಂಥರ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳಬೇಕು ಅಥವಾ ಇದೇ ಜನ್ಮದ ಪುಣ್ಯನೋ ಗೊತ್ತಿಲ್ಲ ನನಗೆ